ಗಂಟೆ 12:30 ರಾತ್ರಿ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ ಬೆಂಗಳೂರು ಹಾಸನ. ನನ್ನ ಕೈಕಂಡು ಕೂತ್ಕೊಳ್ಳಕ್ಕೆ ಇಲ್ಲಿ ಇಬ್ರು ಎಸ್ ಎಚ್ ಓ ಇಲ್ಲ, ಎಸ್ ಎಚ್ ಓ ಒಳಗಡೆ ಹೋಗಿ ನಿದ್ದೆ ಮಾಡೋದಾಯ್ತಾಗ್ಲೆ. ಆಮೇಲೆ ನಮ್ಮ ಎಸ್ ಪಿ ಮೇಡಮ್ ಮಾಡೋದೆಲ್ಲ ಮಾಡಿಬಿಟ್ಟು ಸುಳ್ಳು ಸುಳ್ಳು ಹೇಳಿ ಪ್ರಾಮಿಸ್ ಮಾಡಿ ಚೀಟಿಂಗ್ ಪಾಟಿಂಗ್ ಎಲ್ಲ ಮಾಡಿಬಿಟ್ಟು ನನಗೆ ಯಾರೋ ಪಾಪ ಇಬ್ರು ಅದಕ್ಕೆ ಏನು ಹೇಳ್ತಾರೆ ಲೇಡಿ ASI ಕ್ಯಾಡರ್ ಆಫೀಸರ್ಗಳನ್ನ ನಿದ್ದೆ ಮಾಡ್ತಿದ್ದವ್ರನ್ನ ಏಳ್ಸಿ ಕರ್ಕೊಬಂದಲ್ಲಿ ಒಳಗಡೆ ಕೂರಿಸ್ಕೊಂಡವ್ರು ಕಂಡ್ರಪ್ಪ ಇವರೇ ನೋಡ್ರಿ, ಇಬ್ರು ಗಂಡು ಸ್ವೆದರಲ್ಲಿ ಇನ್ನಿಬ್ರಲ್ಲಿ ಹೆಣ್ಮಕ್ಳಿದ್ದಾರೆ, ಎಸ್ ಎಚ್ ಓ ಎಲ್ಲ ಒಳಗಡೆ ಹೋಗಿ ನಿದ್ದೆ ಹೊಡಿತಾ ಇದ್ದಾರೆ, ಆದರೆ ನನ್ನ ಒಳಗಡೆ ಬಿಡೋದಿಲ್ಲ ಅಂತ ಇವರೆಲ್ಲ ಕಂಫರ್ಟಲ್ಲಿ ಕೂತ್ಕೊಂಡಿರ್ತಾರಂತೆ. ನಾ ನೋಡ್ರಿ ಇಲ್ಲಿ ಜಾಗದಲ್ಲಿ ಮಳೆ ಹನಿ ಬೀರೋ ಜಾಗದಲ್ಲಿ ಇಲ್ಲಿ ಸಾಯ್ತಿದ್ದೀನಿ, ನಾನು ಒಳಗಡೆ ಹೋಗೋಕ್ಕೆ ಇಲ್ವೋ ಅಂತೆ ಪರ್ಮಿಷನ್ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸರ ಕಡೆಯಿಂದ. ಯಾರು ಮಾಡಿದ್ರು, ಯಾವಾಗ ಮಾಡಿದ್ರು, ಹೆಂಗೆ ಮಾಡಿದ್ರು, ಮಧ್ಯರಾತ್ರಿ ಹೆಣ್ಮಕ್ಳು ಒಳಗಡೆಗೆ ಬರೋಂಗಿಲ್ವಂತೆ, ಎಲ್ಲಿ ಮಾಡಿದ್ರು, ಹೆಂಗೆ ಮಾಡಿದ್ರು, ಯಾಕೆ ಮಾಡಿದ್ರು ನೋಡ್ರಿ, ಇವ್ರು ನನ್ನ ವಿಡಿಯೋಗ್ರಾಫ್ ಮಾಡ್ತಿದ್ದಾರೆ, ಬೆಳಿಗ್ಗೆ ಎದ್ಬಿಟ್ಟು ಕಾಪಿ ಕೊಡ್ರಿ ಅಂತ ಕೇಳಿದ್ರೆ ನಾನು ಯಾವಾಗ ಮಾಡಿದೆ ವಿಡಿಯೋ ಅಂತಾರೆ. ಈಗಾಗಲೇ ಸುಮಾರು ಸಲ ಮಾಡಿ ಆಗಿದೆ ಈ ಪೊಲೀಸರು, ನನ್ನ ಕೈ ನಡುಗ್ತಾ ಇದೆ ಬರೀ ಚಳಿಗೆ ತಡಿಯಾರ್ದಲ್ಲೇ. ಸಿಲ್ಕ್ ಇಟ್ ಇಸ್ ಶಿವರಿಂಗ್, ಐ ಆಮ್ ಶಿವರಿಂಗ್. ನೀ ಕರೆಕ್ಟಾಗಿ ಇಂಟ್ಯಾಕ್ಟಾಗಿ ಫೋನು ಹಿಡ್ಕೊಳಕತ್ತಿಲ್ಲ ನನಗೆ. ಇವರಿಗೆಲ್ಲ ಯಾವ ಸೀಮೆ ಮನುಷ್ಯತ್ವ ಅಂತ ಕೊಟ್ಟವನು ದೇವರು ಅಲ್ಲ. ಇವರಿಗೆ ಚಳಿಯಿಂದ ಪ್ರೊಟೆಕ್ಷನ್ ಬೇಕು ಒಳಗಡೆ ಬಿಲ್ಡಿಂಗ್ ಒಳಗಡೆ. ಇವರು ಸರ್ವ್ ಮಾಡಬೇಕಾಗಿರೋದು ಯಾರನ್ನ, ನನ್ನಂಥವ್ರನ್ನ. ನನ್ನನ್ನು ಮಳೆಯಲ್ಲಿ ಕೂರಿಸೋರೆ, ಮಳೆಯಲ್ಲಿ ಚಳಿಲಿ ಜೋರಾಗಿ ಏನಾದ್ರು ಸುರಿಯಕ್ಕೆ ಶುರು ಆಯಿತು ಮಳೆ ಅಂದರೆ ಯಾವ ಕಡೆ ಕೋತಿನೋ ಗೊತ್ತಿಲ್ಲ. ಸದ್ಯಕ್ಕಂತೂ ಏನೋ ಚೂರು ಪಾರೋ ನಿಂತ್ಕೊಳ್ಳೋದಪ್ಪ. ಅವರಿಬ್ರು ಲೇಡಿ ASIಗಳು ಒಳಗಡೆ ಎಲ್ಲ ನಿದ್ದೆ ಹೊಡಿಯೋಕೆ ಹೋದರು. ಪಾಪ ಅವರು ಏನು ಮಾಡ್ತಾರೆ, ಬೆಳಗಿಂದ ಕೆಲಸ ಮಾಡಿರ್ತಾರೆ, ಅಡಿಷನಲ್ ಕೆಲಸನ ನಮ್ಮ ಎಸ್ ಪಿ ಮೇಡಮ್ ಸುಜಿತಾ ಮೊಹಮ್ಮದ್ ಅಡಿಷನಲ್ ಕೆಲಸ ಕೊಟ್ಟವರು ಇವರು ಮಾಡಿದ ತಪ್ಪಿಗೆ. ಪಾಪ ಕಾನ್ಸ್ಟೇಬಲ್ಗಳು ಇಲ್ದಲ್ಲೇ ಹೋದರೆ ನಮ್ಮ ASI ಕ್ಯಾಡರ್ ಆಫೀಸರ್ಗಳು ಲೇಡೀಸು ಅವ್ರಿಗೆ ಯಾಕ್ರಪ್ಪ ಪನಿಷ್ಮೆಂಟು ನೋಡ್ರಿ. ಹಿಂಗೂ ಉಂಟು ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸರ ಕತೆ ಇಷ್ಟೇ. ಏನೋ ಇವು ನಮ್ಮನ್ನು ಬಿಟ್ರೆ ಇನ್ಯಾರು ಪ್ರಾಣಿ ಇಲ್ಲ ಪಕ್ಷಿ ಇಲ್ಲ, ಇಲ್ಲಿ ಯಾವುದೋ ಕಾರ್ ಪಾಸ್ ಆಯ್ತು ಅಷ್ಟೇ. ಕಳ್ಳ್ರದೋ ಸುಳ್ಳ್ರದೋ ಒಳ್ಳೆಯದೋ ದೇವರೇ ಬಲ್ಲ, ಇಷ್ಟೊತ್ತಿನಲ್ಲಿ ಯಾಕೆ ಓಡಾಡ್ತಾರೆ 12:30 ಅಲ್ವಾ, ಮತ್ತಿನ್ಯಾರು ಜನ ಇಲ್ಲ ಇಲ್ಲಿ. ಅಲ್ಲೆಲ್ಲೋ ಅಪಾರ್ಟ್ಮೆಂಟಿಂದ ನೋಡ್ತಿದ್ರಂತೆ ನನ್ನ. ಆಗಲೇ ನನಗೂ ಸಿಟ್ಟು ಬಂತು, ಕಿಚ್ಚಾಡ್ತಿದ್ದಾಗ ಇವರು ನನ್ನ ತಳ್ಳಾಡ್ತಿದ್ದಾಗ ಎಲ್ಲ. ಈಗ ಅವರು ಎಲ್ಲ ನಿದ್ದೆ ಹೊಡೆದಾರೆ ಎಲ್ಲ ಮನೆಯೊಳಗೆ, ಎಚ್ಚರೊಬ್ಬಳೆ ಪ್ರಾಣಿ ನಾನು, ಬಾಕಿದ್ರೆಲ್ಲ ನಿದ್ದೆ ಹೊಡ್ತಾರೆ. ಇವರು ಕ್ಯಾಮರಾ ಹಿಡ್ಕೊಂಡು ಕುಂತಾರಲ್ಲ ಇವರು, ಮತ್ತು ಈ ಕಡೆ ಪಕ್ಕದಲ್ಲಿರೋರಂತೂ ಶಿವಾನೇ, ಲಾಟಿ ಗಿಟ್ಟಿ ಕೊಟ್ರಿ ಇಷ್ಟೊತ್ತಿ ಕೈಯಲ್ಲಿ ನನ್ನ ಸಾಯಿಸ್ಬಿಟ್ಟಿರ್ತಿದ್ರು ಏನೋ ಅನ್ನೋಂಗಿತ್ತು ಅವ್ರ ಎಕ್ಸ್ಪ್ರೆಷನ್. ಹಿಂಗುಟುಕತೆ ಇವತ್ತು 15 ಅಂದರೆ 12 ಪಾಸ್ ಆಗೋಯ್ತು, 16 ಇದ್ದೀವಿ. ಈಗ ಕರ್ಕೊಂಡೋಗಿ ಮನೆಗೆ ಬಿಟ್ರೆ ನನ್ನ 40 ದೂರದಲ್ಲಿ ಏನು ಅಚೀವ್ ಮಾಡ್ದಂಗೆ ಆಯ್ತದೆ. ಇವರಾದ್ರೂ ಸರಿ ನನಗಾದ್ರೂ ಸರಿ, ಬಾಕಿ ಉಳಿತಾವ ಒಂದು 4-5 ಟೈಮು ಅಟೆ ನಿದ್ದೆ ಮಾಡೋಕ್ಕಾಗೋದು ನಮಗೆ. ವಾಪಸ್ ಬರಬೇಕಲ್ಲ, ಏನು ಮಾಡೋದು, ವಾಪಸ್ ಅವ್ರು ಕರ್ಕೊಂಡೋಗೋಕ್ಕೆ ಯಾರು ಇವರು ವೆಹಿಕಲ್ ಪೆಹಿಕಲ್ ಯಾವೂ ಬರೋಕ್ಕಿಲ್ಲ. ನಾವು ಬಸ್ಸಲ್ಲಿ ಮಳೆಯಲ್ಲಿ ನೆನ್ಕೊಂಡು ಪನ್ಕೊಂಡು ಎಲ್ಲ ಬರಬೇಕಾಯ್ತು ಕರ್ಮ. ಇವ್ರು ಯಾಕೆ ಇವರು ನಿದ್ದೆ ಹೊಡಿಯೋಕ್ಕಂತ ಶಿಫ್ಟ್ ಮಾಡ್ಕೊತಾವ್ರೆ ಕುರ್ಚಿನ. ಅವ್ರ ಕ್ಯಾಮ್ರಾ ನಿದ್ದೆ ಮಾಡ್ತವ್ರದು ವಿಡಿಯೋ ಕ್ಯಾಮ್ರಾ ಹಿಡಿದು ಸಾಕಾಗೋಯ್ತು, ಅವ್ರಿಗೂ ಕೈ ನೋವು ಬಂತು ಅನ್ಸುತ್ತೆ. ಪಾಪ ಹಿಂಗುಂಟು ಕತೆ ಈ ಪೊಲೀಸ್ ಸ್ಟೇಷನ್ದು. ಇಲ್ಲ ಅವ್ರು ಇನ್ನೂ ಸ್ವಲ್ಪ ಎಚ್ಚರಿದ್ದಾರೆ, ದೇರ್ ಗಿಗ್ಲಿಂಗ್ ಬಳ ಚಿಕ್ಕಬಡೆ ನಗು ಬತ್ತದೆ ಅಂತ ಅವ್ರಿಗೆ. ಯಾಕೋ ಕಣೆ ನನ್ನನ್ನು ಚಳಿಲಿ ಕೂರಿಸ್ಬಿಟ್ಟು ಅವರು ಮಜಾ ಮಾಡೋ ಜನಗಳು ಇರ್ತಾರೆ ನೋಡ್ರಪ್ಪ. ಅರೆ ಇವ್ರಿಗೆ ನೆಮ್ಮದಿ ಅನ್ನೋದು ಎಲ್ಲಿಂದ ಕೊಟ್ಟಾನೋ ಭಗವಂತ, ನನ್ನ ಚಳಿಲಿ ಕೂರಿಸ್ಬಿಟ್ಟು ಇವ್ರು ನೆಮ್ಮದಿಲ್ಲ ಕೂತಾರಕ್ಕೆ ಇದ್ಕೊಳಕ್ಕೆ. ಹಾಂ ಇದು ನಮ್ಮ ಪೊಲೀಸ್ರದ್ದುಗೆ ಕೊಟ್ಟಿರೋ ಮನುಷ್ಯತ್ವ ಅನ್ನೋದೊಂದು. ಬೆಳಿಗ್ಗೆ 7:00 ನಾನು ಸತ್ತೋದ್ರೆ ಇವ್ಡಿ ಯಾರು ಬರೀತಾರಂತೆ ನನಗೊಂದು,
ಹಿಡಿಯೋರು ಅಂದರೆ ನ್ಯಾಚುರಲ್ ಡೆತ್ತು ಅಂತ. ಎಲ್ಲ ಶುರು ಆಗಿದ್ದು ಒಬ್ಬ ಕಳ್ಳ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಯಾರ ಕಣೆ ನನ್ನ ಸ್ಕೂಟರ್ನ ಡ್ಯಾಮೇಜ್ ಮಾಡಿದ್ದು ಇಲ್ಲೇ ಈ ಜಾಗದಲ್ಲಿ. ಅಲ್ಲಿ ನಿಂತದಲ್ಲ ಸ್ಕೂಟರ್ ಆ ಜಾಗದಲ್ಲಿ ಕಾಲಲ್ಲಿ ಒದ್ದು ಬೀಳಿಸಿ ಕೆಳಗೆ ಡ್ಯಾಮೇಜ್ ಮಾಡಿಬಿಟ್ಟು ರಿಪೇರಿ ಮಾಡಿಸ್ಕೊಡ್ರಪ್ಪ ಅಂದರೆ ಆಗೋಕ್ಕಿಲ್ಲ ಅಂದರೆ ಹೆಂಗೆ ರಿಪೇರಿ ಮಾಡಿಸೋದಿರಲಿ. ಫಸ್ಟ್ ಆಫ್ ಆಲ್ ಆ ಕಾನ್ಸ್ಟೇಬಲ್ ಮಗಳು ಇಮಿಡಿಯೇಟಾಗಿ ಎಫ್ ಐ ಆರ್ ಮಾಡಬೇಕಾಯ್ತಲ್ಲ ಫೆಬ್ರವರಿ ತಿಂಗಳಲ್ಲಿ, ಇನ್ನೂ ಮಾಡಿಲ್ಲ ಯಾಕೆ ಅಂತ ಕೇಳ್ತಿದ್ದೀನಿ. ಇವ್ರು ಯಾರು ಆನ್ಸರೇ ಮಾಡೋಕ್ಕಿಲ್ಲ ಜನ. ಅಯ್ಯೋ ಕರ್ಮ.